ಓಕೆ, ಇದಕ್ಕೆ ಮತ್ತೊಂದು ಸಾಕ್ಷ್ಯ ಉದಾಹರಣೆ. ಯಾಕೆ ಪ್ರಶ್ನೆ, ಯಾಕೆ ಅನುಮಾನಗಳನ್ನು ಅಭಿಮಾನಿಗಳು ದರ್ಶನ್ ಅವರ ವಿಚಾರದಲ್ಲಿ ಎತ್ತಾ ಇದ್ದಾರೆ ಅಂದರೆ ಮಂಡ್ಯದಲ್ಲಿ ಆಗಿರುವಂಥ ಈ ಘಟನೆ ನೋಡಿ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋತ ಬಳಿಕ ಜೆಡಿಎಸ್ ದ್ವೇಷ ಸಾಧನೆ ಇಳಿದಿದ್ದಾರಾ ಅನ್ನೋ ಪ್ರಶ್ನೆ ಎದ್ದೇಳ್ತಾ ಇದೆ. ಕಾರಣ, ಜೆಡಿಎಸ್ ನಾಯಕರ ಮಾತುಗಳನ್ನು ಗಮನಿಸ್ತಾ ಇದ್ರೆ ಎಸ್ ಹೌದು, ಇದು ದ್ವೇಷದ ರಾಜಕಾರಣ ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ಇದೆ. ದರ್ಬಾರ್ ಮಾಡೋದಕ್ಕೆ ಅವರು ಬೇಕು, ವೋಟ್ ಹಾಕೋದಕ್ಕೆ ಅವರು ಬೇಕು, ಆದರೆ ಕೆಲಸ ಮಾಡೋದಕ್ಕೆ ನಾವು, ಕೆಲಸ ಮಾಡಿಕೊಡಿ ಅಂತ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಸಾರಿಗೆ ಸಚಿವರು ಮಿಸ್ಟರ್ ಡಿ ಸಿ ತಮ್ಮಣ್ಣ ಅವರು ಗ್ರಾಮಸ್ಥರಿಗೆ ಆವಾಜ್ ಹಾಕಿದ್ದಾರೆ. ಹೆಬ್ಬೆರಳು ಗ್ರಾಮದಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ವೇಳೆ ತಮ್ಮಣ್ಣ ಅವರು ಗ್ರಾಮಸ್ಥರಿಗೆ ಹಾಕಿರುವಂಥ ಆವಾಜ್ ಇದು. ಬೇಟೆಗಾರಿಕೆ ಮಾಡೋಕೆ ಬರ್ತಾರೆ, ಇಲ್ಲಿ ಹೆಗ್ಮಾರಿಕೆ ಮಾಡೋಕೆ ನಾಚಿಕೆ ಆಗೋದಿಲ್ವಾ? ನಾನು ಹಿಂಗೆ ಅರವತ್ತಿಗೆ ಎಲ್ಲರೂ ಮಾಡಿಸ್ದೆ, ನೆನೆಸ್ಕೊಂಡ್ರೆ ನೀವು ಈ ಕಡೆ ಬನ್ನಿ, ಈ ಕಡೆ ಮಾತಾಡ್ತೀರಿ, ಎಲ್ಲ ಕೇಳ್ತೀರಿ. ಬೇಟೆಗಾರಿಕೆ ಮಾಡೋಕೆ ಬರ್ತಾರೆ, ಇಲ್ಲಿ ಹೆಗ್ಮಾರಿಕೆ ಮಾಡೋಕೆ ನಾಚಿಕೆ ಆಗೋದಿಲ್ವಾ? ನಾನು ಹಿಂಗೆ ಅರವತ್ತಿಗೆ ಎಲ್ಲರೂ ಮಾಡಿಸ್ದೆ, ನೆನೆಸ್ಕೊಂಡ್ರೆ ನೀವು ಈ ಕಡೆ ಬನ್ನಿ, ಈ ಕಡೆ ಮಾತಾಡ್ತೀರಿ, ಎಲ್ಲ ಕೇಳ್ತೀರಿ. ಡಿ ಸಿ ತಮ್ಮಣ್ಣ ಅವರು ಹೀಗಂದಿದ್ದಾರೆ, ಮಿಸ್ಟರ್ ಸಚಿವರು ಹೇಳಿದ್ದಾರೆ ಅಂದ ತಕ್ಷಣ ನಾವು ಗೋಮತ್ಸದವ್ರನ್ನು ಮಾತಾಡಿಸಿದ್ವಿ. ಜೊತೆಗೆ ಕಾಂಗ್ರೆಸ್ನ ಮಾಜಿ ಶಾಸಕರು ಸಚಿವರಾದಂಥ ಚಲುವರಾಯಸ್ವಾಮಿ ಅವ್ರನ್ನು ಕೂಡ ಮಾತನಾಡಿಸಿದ್ವಿ. ಅವರು ಏನು ಮಾತಾಡಿದರು ಪಬ್ಲಿಕ್ ಟಿವಿ ಜೊತೆಗೆ ಕೇಳಿ. ನಮಸ್ಕಾರ ಸರ್, ಮಾಜಿ ಸಚಿವರು ಶಾಸಕರು, ನಮಸ್ತೆ. ಈಗ ಏನು ಸರ್, ಮಂಡ್ಯದಲ್ಲಿ ಇದು ಗ್ರಾಮಸ್ಥರು ಏನು ಕೇಳುವಂಥ ಪರಿಸ್ಥಿತಿನೂ ಕಳ್ಕೊಂಡ್ಬಿಟ್ರಾ ಅಂತ, ಹಕ್ಕೇ ಇಲ್ವಾ ಅವರಿಗೆ ಇದನ್ನ ಮಾಡಿಕೊಡಿ ಅಂತ ಕೇಳುವಂಥ? ಯಾವುದೇ ಒಬ್ಬ ಪೊಲಿಟಿಷಿಯನ್ಗೆ ಚುನಾವಣೆ ರಿಸಲ್ಟ್ ಬೇರೆ, ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆ. ಅವರಿಗೆ ಶಾಸಕರಾಗಿ ಸರ್ಕಾರದಲ್ಲಿ ಮಂತ್ರಿ ಆಗೋ ಅವಕಾಶ ಸಿಕ್ಕಿದೆ, 5 ವರ್ಷ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಇವನ್ನ ಲೋಕಸಭಾ ಚುನಾವಣೆ ಫಲಿತಾಂಶನ ಇವರು ಜನರ ಮುಂದೆ ಪ್ರಸ್ತಾಪ ಮಾಡಿ ಕೆಲಸ ಅವ್ರ ಹತ್ರ ಕೇಳಿ ಅಂತಕ್ಕಂಥದ್ದು ಅದು ಸೂಕ್ತ ಅಲ್ಲ. ಅದು ಯಾರು ಮಾತನಾಡಬಾರ್ದು ಆ ಥರ. ಜನಪ್ರತಿನಿಧಿಗಳಾದರೂ ಪ್ರತಿ ಚುನಾವಣೆನಲ್ಲೂ ತನ್ನದೇ ಆದಂಥ ನಿರ್ಧಾರ ತಗೊಳ್ತಕ್ಕಂಥದಕ್ಕೆ ಸ್ವತಂತ್ರ ಇದ್ದಾರೆ ಜನರು. ಅವರವರ ಆ ಕಾಲಕ್ಕೆ ತಕ್ಕಂತೆ ಅವ್ರು ತೀರ್ಮಾನ ತಗೊಳ್ತಾರೆ. ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಈಗ 78 ಗೆದ್ದವ್ರು ಕಾಂಗ್ರೆಸ್ನವ್ರು ಹೋಗ್ಬಿಟ್ಟು 37 ಕೊಟ್ಬಿಟ್ರೆ ಹೆಂಗೆ ಆಗುತ್ತೆ ಅಂತ ಹೇಳಿ ಏನು ಮಾಡಕ್ಕೆ ಸಂಪರ್ಕದಲ್ಲೇ ರಾಷ್ಟ್ರೀಯ ರಾಜ್ಯದ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಈ ತರ ಆಗಿಲ್ಲ. ಬಟ್ ಆದ್ರೆ 79 ಗೆದ್ದವ್ರು 37 ಕೊಟ್ಟಾಗ 37 ಸೌಜನ್ಯ ಮಾತಾಡಿಸ್ತಾ ಇದಾರೆ ನಿಮ್ಗೆ. ನಮಸ್ಕಾರ ನಮಸ್ಕಾರ. ಏನಿಲ್ಲ, ಇದು ಪಾಪ ಒಂದ್ ಕಡೆ ಬೀಗರು ಸೋತಿದ್ದಾರೆ, ಇನ್ನೊಂದ್ ಕಡೆ ಮಗ ಸೋತಿದ್ದಾನೆ, ಅವನು ಮಗನ ಲೆಕ್ಕನೆ, ಅವನು ಇವರು ಮೊಮ್ಮಗ ಸೋತಿದ್ದಾನೆ ಇನ್ನೊಂದ್ ಕಡೆ ಮಂಡ್ಯದಲ್ಲಿ. ಅವರ ಕ್ಷೇತ್ರದಲ್ಲೇ ಅವ್ರಿಗೆ ಹಿನ್ನಡೆ ಆಗಿದೆ. ಇಷ್ಟೆಲ್ಲ ಆದಾಗ್ಲೂ ಹೊಟ್ಟೆ ಉರಿ ಪಾಪ ಪಡ್ಕೋಬಾರ್ದ ಅವರು? ಎಲ್ಲ ಅವಮಾನ ಆಗಿದೆ ಅವ್ರಿಗೆ. 6 ತಿಂಗಳಿಂದ ಇದೇ ಜನ ತಟ್ಟಾಲಿಟಿ ಇದು ತಾಂಬೂಲ ಕೊಟ್ಟಂಗೆ ಕೊಟ್ಟಿದ್ರಲ್ಲ, ಅವಾಗ ಖುಷಿ ಆಗಿದ್ರಲ್ಲ ಸರ್, ಅದೇ ತರ ಇವಾಗ್ಲೂ ಖುಷಿ ಇರ್ಬೇಕು ಸರ್. ಅಲ್ಲ, ಇದು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಮದ್ದೂರ್ ಜನ ನಮ್ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಮಂಡ್ಯ ಜನ ನಮ್ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಒಕ್ಕಲಿಗ ಜನಾಂಗವೇ ನಮ್ಮ ಸೇವೆ ಮಾಡ್ಲಿಕ್ಕೆ ಇರೋ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಆ ದುರಹಂಕಾರ ಇಷ್ಟೆಲ್ಲ ಮಾತಾಡ್ತಂತೆ ಕೆಲವಣ್ಣ. ಖಂಡಿತ ಆ ತರ ಎಲ್ಲ ಅನ್ಬಾರ್ದು. ಚುನಾವಣೆ ಫಲಿತಾಂಶಗಳ ಬೇರೆ, ಅವಕಾಶ ಸಿಕ್ಕಿದಾಗ ಅವ್ರು ಅವಧಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರಿ. ಒಟ್ಟಿನಲ್ಲಿ ಚಲುವರಾಯಸ್ವಾಮಿ ಮಂಡ್ಯದ ಜನ ಹಕ್ಕನ್ನೇ ಕಳ್ಕೊಂಡ್ರ ಅಂತ? ಅಕ್ಕಿ ಹಾಕಿ ಕಳ್ಕತಾರೀ. ಏನ್ ನೀವ್ ಹಿಂಗ್ ಮಾತಾಡಿದ್ರೆ ಹೆಂಗಪ್ಪ? ಅಕ್ಕ ಅವ್ರ ಅಕ್ಕಿದೆ ಎಲ್ಲಿದೆ ಈಗ? ಅವರು ಪಾಪ ನಮಗೊಂದಿಷ್ಟು ಕೆಲಸ ಮಾಡಿಕೊಡಿ ಅಂತಂದ್ರೆ ನಿಮಗ್ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರೆ ಪಾಪ ಗ್ರಾಮಸ್ಥರು ಏನ್ ಮಾಡ್ತಾರೆ? ಅದಕ್ಕೆ ಉತ್ತರ ಸಂದರ್ಭ ಕೊಡ್ತಾ ಬಂದಾಗ ಕೊಡ್ತಾರೆ. ಈಗ ಅವ್ರ ಶಾಸಕರಾಗಿ ಕೆಲಸ ಮಾಡಿ, ಮಂತ್ರಿಯಾಗಿ ಕೆಲಸ ಮಾಡಿ ಅಂತ ಕೇಳಿರೋದು, ಲೋಕಸಭೆ ಕೆಲಸ ಮಾಡಿ ಅಂತ ಕೇಳಿಲ್ಲ ಅವ್ರನ್ನ. ಅದಕ್ಕೆ ಕೆಲಸ ಮಾಡ್ಲಿ ಅವರು. ಲೋಕಸಭೆ ತೀರ್ಮಾನನ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾ ಇರೋದು ನಾವೆಲ್ಲ ಕೆಲಸ ಮಾಡ್ಕೊಟ್ವಿ, ವೋಟ್ ಮಾತ್ರ ಅವ್ರಿಗೆ ಹಾಕ್ಬಿಟ್ರಲ್ಲ, ನಾವೇ ಕೆಲಸ ಮಾಡೋಣ ಅಂತಾರೆ. ಯಾಕೆ ಈ ಹಿಂದೆ ಬಹಳ ಜನ ಕೆಲಸ ಮಾಡೋರಿಗೆಲ್ಲ ರಿವರ್ಸ್ ಮಾಡಿ ಉತ್ತರ ಕೊಟ್ಟಿಲ್ವ ಜನ? ಅದಕ್ಕೆಲ್ಲ ಆತರ ಅನ್ನಬಾರ್ದು. ಏನೋ ಸಂದರ್ಭ ಅಂದಿರ್ಬೇಕೇನೋ. ಬಹುಶಃ ತಮ್ಮಣ್ಣವ್ರಿಗೆ ಹಿರಿಯರು ಇದ್ದಾರೆ, ಶಾಂತಿ ಬರುತ್ತೆ. ಬಟ್ ಏನೋ ಮಗ ಬೀಗರ್ ಮಗ ಸೋತ ಅಂತ ಹೇಳಿ ಒಂದ್ ಸ್ವಲ್ಪ ದುಃಖ ಆಗಿರ್ಬೇಕು, ಅದರಿಂದ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊತಾರೆ. ಅವರು ಸರಿಯಾಗಿದ್ದಾರೆ, ಅವ್ರ ನಾಯಕರು ಹೇಗೆ ನಡ್ಕೋತಾರೋ ಹಾಗೆ ಅವ್ರು ನಡ್ಕೋತಾ ಇದ್ದಾರೆ, ಕರೆಕ್ಟ್ ಆಗಿದ್ದಾರೆ ಹಂಗಿದ್ರೆ. ಅಲ್ಲ, ಅವ್ರ ನಾಯಕರು ನೋಡಿ ಸರ್, ನಾನು ಹೇಳ್ತಾ ಇರೋದು ನಿಜವಾದಂತ ರೀತಿಯಲ್ಲಿ ಸಂಪುಟ ದರ್ಜೆಯ ಸಚಿವ ಅಂತಂದ್ರೆ ಮುಖ್ಯಮಂತ್ರಿಗಳ ಆ ಪದ ಚಿಹ್ನೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕು ವ್ಯಕ್ತಿ. ಕರೆಕ್ಟ್ ಕರೆಕ್ಟ್. ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿಯಲ್ಲಿ ಹಾ, ಮುಖ್ಯಮಂತ್ರಿಗಳು ಹೇಗ್ ನಡ್ಕೋತಾರೆ, ನೀವು ನಮ್ಗೆ ಓಟ್ ಹಾಕಿದಿರೇನ್ರಿ ಅಂತೇಳಿ ಕೊಪ್ಪಳದಲ್ಲಿ ಕೇಳಿದ್ರು, ನೀವು ನಮ್ಗೆ ಓಟ್ ಹಾಕಿದಿರೇನಿ ಅಂತ ಬೆಳಗಾಂನಲ್ಲಿ ಕಪ್ಪಿ ಬೆಳೆದಂತ ರೈತರನ್ನ ಕೇಳಿದ್ರು. ಆದ್ರಿಂದ ಅದೆಲ್ಲ ಹೇಳ್ಬಾರ್ದು ಸರ್, ಹೇಳ್ಬಿಟ್ರೆ ಎಫ್ಐಆರ್ ಹಾಕ್ಬಿಡ್ತಾರೆ ಈಗ. ಇಲ್ಲ, ಅದು ಎಫ್ಐಆರ್ ಹಾಕ್ಬಿಡ್ತಾರೆ ಅಂತಂದ್ರೆ ಎಫ್ಐಆರ್ಗೆ ಹೆದರೋರ್ಗೆ ಎಫ್ಐಆರ್ ಹಾಕ್ತಾರೆ. ಎಫ್ಐಆರ್ ನಲ್ಲಿ ಏನಿದೆ ರೀ, ಅವ್ರ ಬೇಲ್ ಮೇಲೆ ಇರುವಂತ ಜನ, ಅವರು ಅವ್ರ ಶ್ರೀಮತಿ ಇಬ್ರು ಸಹ ಬೇಲ್ ಮೇಲೆ ಇದ್ದಾರೆ, ಗೊತ್ತಲ್ವಾ ನಿಮ್ಗೆ ಕೇಸ್ಗಳೆಲ್ಲ. ಅವ್ರ ಮೇಲೆ ಎಫ್ಐಆರ್ ಆಯ್ತು, ಅವ್ರ ಮೇಲೆ ಚಾರ್ಜ್ ಶೀಟ್ ಆಯ್ತು, ಅವ್ರ ಮೇಲೆ ಕೇಸ್ ಆಯ್ತು, ಅವ್ರಿಬ್ರು ಬೇರೆ ತಗೊಂಡು ಇಬ್ರು ಈಚೆ ಇದ್ದಾರೆ. ಅಲ್ಲ, ಜನ ಈಗ ಸಂಸದರನ್ನ ಆಯ್ಕೆ ಮಾಡಬೇಕಾದ್ರೆ ನೋಡೋ ರೀತಿನೇ ಬೇರೆ, ಶಾಸಕರನ್ನ ಆಯ್ಕೆ ಮಾಡಬೇಕಾದ್ರೆ ನೋಡೋ ರೀತಿನೇ ಬೇರೆ. ಸೊ ಹೀಗಿರಬೇಕಾದ್ರೂ ಯಾಕೆ ಸಂಸದರ ಜೊತೆಗೆ ಕಂಪೇರ್ ಮಾಡಿಕೊಂಡು ಜನರಿಗೆ ನಾವು ಮಾಡಲ್ಲ ಒಂದು ರೀತಿ ಜಿದ್ದಿಗೆ ಬೀಳೋದು ಯಾಕಿದೆಲ್ಲ? ಇದು ಪುಕ್ಷಟ್ಟೆ ಅಧಿಕಾರಕ್ಕೆ ಬಂದ್ರೆ ಇಂಥ ದುರಹಂಕಾರ ಬರುತ್ತೆ ರೀ. ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ ತಪ್ಪು, ಅಯೋಗ್ಯರನ್ನ ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಕೂಡಿಸ್ಕೊಂಡ್ರಲ್ಲ, ಇನ್ವರ್ಟೆಡ್ ಪಿರಮಿಡ್ ರೀ ಇದು. 32 ಜನ ಹೋಗಿ ತಲೆ ಮೇಲೆ ಕೂತ್ಕೊಂಡಿದ್ದಾರೆ 79 ಜನದ ಮೇಲೆ. ಅವ್ರೇನ್ ಕಷ್ಟಪಟ್ಟಿಲ್ಲ. ಒಂದ್ ಕಡೆ ಬೀಗರು ಸೋತಿದ್ದಾರೆ, ಇನ್ನೊಂದ್ ಕಡೆ ಮಗ ಸೋತಿದ್ದಾನೆ, ಅವನು ಮಗನ ಲೆಕ್ಕನೇ, ಅವನು ಇವರು ಮೊಮ್ಮಗ ಸೋತಿದ್ದಾನೆ ಇನ್ನೊಂದ್ ಕಡೆ ಮಂಡ್ಯದಲ್ಲಿ, ಅವರ ಕ್ಷೇತ್ರದಲ್ಲೇ ಅವ್ರಿಗೆ ಹಿನ್ನಡೆಯಾಗಿದೆ. ಇಷ್ಟೆಲ್ಲ ಅದಾದ್ರೂ ಹೊಟ್ಟೆ ಉರಿ ಪಾಪ ಪಡ್ಕೋಬಾರ್ದ ಅವರು. ಇದು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಮದ್ದೂರ್ ಜನ ನಮ್ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಮಂಡ್ಯ ಜನ ನಮ್ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಒಕ್ಕಲಿಗ ಜನಾಂಗವೇ ನಮ್ಮ ಸೇವೆ ಮಾಡ್ಲಿಕ್ಕಿರೋ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು.